जिले मुख्यस्थ सर ಇದರಲ್ಲಿ ಟ್ರಕ್ ಟರ್ಮಿನಲ್ಗಳಿಗೆ ಸಿಟಿನ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಇರೋ ವಿಲೇಜ್ ದು ಜಾಗ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಮಾಡ್ಸಿದ್ದಾರೆ ಸರ್ ಈಗ ತಾವು ನಿಮ್ಮ ಗ್ರಾಮದ ಪಂಚಾಯತಿ ಅವರು ಅದು ಜಾಗ ಬೇಕು ಅಂತ ತಾವು ಹೇಳ್ತಾ ಇದ್ದಾರೆ ಸರ್ ಈಗಾಗಲೇ ಅದಾಗಿ 4 ತಿಂಗಳ ಹಿಂದೆ ನಾವು ಮಂಜೂರಾತಿ ಮಾಡಿದೀವಿ ಸರ್ ಅಂತ ಆತರ ಇದ್ದ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಕೂತ್ಕೊಳ್ಳೋಣ ಸರ್ ಏನು ನಾನು ಹೇಳೋದು ಸರ್ ನೀವು ಬನ್ನಿ ಸರ್ ನಾನು ಮೊನ್ನೆ ಸರ್ ಹಂಗಲ್ಲ ಒಂದು ನಿಮಿಷ ಡಿಸೈನ್ ಅವರು ಏನು ಹೇಳ್ತಾರೆ ನಾವಿನ್ನು ಅವ್ರ ಪೊಸಿಷನ್ ಅಲ್ಲಿ ಕೊಟ್ಟಿಲ್ಲ ಯಾವುದೇ ತಡೆ ಹೇಳ್ತೀನಿ ಸರ್ ಯಾವುದೇ ಇದಾದ್ರೆ ಪಂಚಾಯತಿ ಲೈಸೆನ್ಸ್ ತಗೋಬೇಕು ಅಂತ ನೀವು ಲೈಸೆನ್ಸ್ ತಗೊಳ್ಳದಲ್ಲ ಇಲ್ಲ ಸರ್ ಅವರು ಕರೆಯಾಗಿ ಸಬ್ಮಿಷನ್ ಇದೆ ಫೆಬ್ರವರಿ ಏನ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿದ್ರೆ ನೀವು ಯಾವ ಪರ್ಮಿಷನ್ ತಗೋಬೇಕು ಈಗ ಫೆಬ್ರವರಿ ಇಲ್ಲಿ ಯಾವುದೇ ಇರಲಿ ನೀ 10th ಆಮೇಲೆ ಯೂನಿವರ್ಸಿಟಿಗೆ ಈಗ ಯೂನಿವರ್ಸಿಟಿಗೆ ಯಾರು ಇದು ಕೊಟ್ಟಿಲ್ಲ ಏನು ಅಂತ ಏನು ಇದೆ ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಟ್ರಕ್ ಟರ್ಮಿನಲ್ ಅಂತ ಅಂದ್ಬಿಟ್ಟು ಜಾಗ ಸರ್ಕಾರದ ವಶದಲ್ಲೇ ಇರ್ತದೆ ಸರ್ ಅವರಿಗೆ ಟ್ರಕ್ಸ್ ಎಲ್ಲ ಸಿಟಿ ಒಳಗಡೆ ಬರೋದು ಇಲ್ಲಪ್ಪ ನಾನು ಹೇಳೋದು ಒಂದು ಕಾಲೇಜ್ ಐತೆ ಮಹಿಳಾ ಕಾಲೇಜ್ ಐತೆ ಯೂನಿವರ್ಸಿಟಿ ಐತೆ ಅಲ್ಲೇ ಬಿಜೆಪಿ ಅಧ್ಯಕ್ಷ ಕಾಲೇಜ್ ಐತೆ ಇವೆಲ್ಲ ಇದ್ದು ಆ ಜಾಗದಲ್ಲಿ ನೀವು ಟ್ರ್ಯಾಕ್ಟರ್ ಮೇಲೆ ಬಡಕ ಹೋದ್ರೆ ಹೆಂಗೆ ಇಡೀ ಜನ ಎಲ್ಲ ವಿರೋಧ ಮಾಡ್ತೀನಿ ಈಗ ಮೊನ್ನೆ ದಿವಸ ನೀವು ಹೇಳಿದ್ರಿ ಇಲ್ಲ ಸರ್ ನಾನು ನಿಲ್ಲಿಸ್ತೀನಿ ಬೇರೆ ಕಡೆ ಜಾಗ ಹುಡುಕೋದಕ್ಕೆ ಆಲ್ಟರ್ನೇಟ್ ಮಾಡ್ತೀವಿ ಅಂತ ಹೇಳಿ ಬೇರೆ ಆಲ್ಟರ್ನೇಟ್ ಒಂದು ಕೊಟ್ಟರೆ ಸರ್ ಅದನ್ನು ಫಾರೆಸ್ಟ್ ಇಶ್ಯೂ ಇದೆ ಸರ್ ನಾನು ಹೇಳೋದು ಫಾರೆಸ್ಟ್ ಇಶ್ಯೂ ಇರ್ಬೋದ್ರಿ ತಗೊಂಡೋಗ್ಬಿಟ್ಟು ಈಗ ಇವೆಲ್ಲ ಆಟೋದ ಸಿಟಿಗೆ ಯಾವನೋ ಪೆಟ್ರೋಲ್ ಬಂಕ್ ಆಗೋಕ್ಕೆ ಬ್ರ್ಯಾಂಡಿ ಶಾಪ್ ಆಗಬೇಕಂದು ನೋಡಿ ಸರ್ಕಾರದಲ್ಲೇ ಇರುತ್ತೆ ನೋಡಿ ಸರ್ ನಾನು ಹೇಳೋದು ನಾಳೆ ಆಮೇಲೆ ನಾಳೆ ಹೆಚ್ಚು ಕಮ್ಮಿ ಅಂದರೆ ನೀವು ಅನುಭವಿಸ್ಬೇಕು ನಾನು ಸ್ಮಾರ್ಟ್ಗೆ ಹೋಗ್ಬೇಕು ಅಂದ್ರೆ ಹೋಗಿಲ್ಲ ನನಗೇನು ಸರ್ ನಾನು ತಮ್ಮ ಜೊತೆ ಚರ್ಚೆ ಮಾಡಿದೆ ಸರ್ ಡಿಸ್ಟ್ರಿಕ್ಟ್ ಚೇರ್ ಮಿನಿಸ್ಟರ್ ನಾಳೆ ಅಥವಾ ನಾಡಿದ್ದು ಬರ್ತಾರೆ ಸರ್ ಅಲ್ಲಿವರೆಗೆ ಕೆಲಸ ನಿಲ್ಲಿಸಿ ಅಲ್ಲಿವರೆಗೆ ಕೆಲಸ ನಿಲ್ಲಿಸಿ ನೀವು ಬರೀ ಕಾಂಪೌಂಡ್ ಒಂದೇ ಮಾಡ್ತಾ ಇದ್ದಾರೆ ಸರ್ ಯಾಕೆ ಕಾಂಪೌಂಡ್ ಮಾಡೋಕೆ ಹೋಗ್ಬೇಕು ನಾನು ಇವತ್ತು ಆ ಕಾಂಪೌಂಡ್ ಅಲ್ಲಿ ಅದರೊಳಗಡೆ ಕಾಲು ಹಾಕಿದ್ರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಅವ್ರು ಯಾರೋ ಡಿ ವೈ ಎಸ್ ಪಿ ಹೇಳ್ತಾರಂತೆ ಫೈರಿಂಗ್ ಮಾಡ್ತೀನಿ ಅಂತ ಹೇಳ್ತಾರಂತೆ ನಾವೇನು ಮಾಡೋಣ ಮಾಡಲಿ ಫೈರಿಂಗ್ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಡಿಸ್ಕಸ್ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಅಲ್ಲಿವರೆಗೆ ಕಾಂಪೌಂಡ್ ಹಾಕೋದ್ರೆ ಅಲ್ಲಿವರೆಗೆ ಆಮೇಲೆ ಕಾಂಪೌಂಡ್ ಡೆಮಾಲಿಶ್ ಮಾಡೋದೆಲ್ಲ ಮಾಡ್ಕೊಳ್ತಾರೆ ಅಲ್ಲ ನಾನು ಹಂಗೆಲ್ಲ ಡೆಮಾಲಿಶ್ ಮಾಡೋದೆಲ್ಲ ನೀವು ಈ ಥರ ಹೇಳೋದಲ್ಲ ನಾವು ಎರಡನ್ನೂ ಸರ್ಕಾರ ಉದ್ದೇಶಕ್ಕೆ ನಾನು ಹೇಳೋದು ನೋಡಿ ಉದ್ದೇಶ ಇಟ್ಕೊಂಡು ನೀವು ಏನಾದ್ರು ಇದ್ದು ಕೆಲಸ ಮಾಡಿ ಸರ್ ನೀವು ಆ ಥರ ಎಲ್ಲ ಜನ ವಿರುದ್ಧ ಮಾಡೋದಾದ್ರೆ ನಾಳೆ ಹೆಚ್ಚು ಕಮ್ಮಿ ಕಾಂಪೌಂಡ್ ಹಾಕೋಕ್ಕೆ ನೀವು ಹೇಳಿದ್ದೀನಿ ಅಂತ ಹೇಳೋದಾದ್ರೆ ಹೇಳಿ ಅಲ್ಲಿ ಪ್ರೆಸ್ಗೆ ನಾನು ಕಾಂಪೌಂಡ್ ಹಾಕೋಕೆ ಕೇಳಿದ್ದೀನಿ ವಿತೌಟ್ ಇದ್ದಿಲ್ಲದೇ ಅಂತ ನಾಳೆ ಹೆಚ್ಚು ಕಮ್ಮಿ ಆದರೆ ನೀವು ಜವಾಬ್ದಾರಿ ಆಗ್ತೀನಿ ನೀವು ಜಿಲ್ಲಾ ರೇ ಮಿನಿಸ್ಟರ್ ಎಲ್ಲ ರೀ ಇಲ್ಲಿ ಹೇಳೋರು ನೀವು ಜಿಲ್ಲಾಡಳಿತ ಇದೇನಾದ್ರು ಹೆಚ್ಚು ಕಮ್ಮಿ ಆಗಿ ಇದಾದರೆ ಜನಸಾದರೆ ನೀವು ಜವಾಬ್ದಾರಿ ಮಿನಿಸ್ಟರ್ ಬರ್ತಾರೆ ಮಿನಿಸ್ಟರ್ ನನಗೆ ಗೊತ್ತಿಲ್ಲಪ್ಪ ಅಂತಾರೆ ನಾಳೆ ನೀವು ವಿತೌಟ್ ಅಲ್ಲ ನೋಡ್ತೀನಿ ಗಿಡ್ತೀನಿ ಅಂತಾರೆ ನಾನೀಗ ಸ್ಪಾಟ್ಗೆ ಹೋಗ್ತೀನಿ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ ನಾಳೆಯಿಂದ ನಾಳೆ ಎಸ್ ಪಿ ಆರ್ ಅಲ್ಲ ನಾಳೆಯಿಂದ ಇಲ್ಲಿ ಟೆಂಟ್ ಹಾಕಿಸ್ತೀನಿ ಅಲ್ಲೇ ಹಾಕಿ ಇಲ್ಲೇ ಹಾಕಿಸ್ತೀನಿ ಟೆಂಟ್ ನಾವು ಇಲ್ಲಿ ಕೂತ್ಕೋತೀವಿ ಅಲ್ಲೂ ಟೆಂಟ್ ಹಾಕಿಸ್ತೀನಿ ನೋಡೋಣ ಅದೇನು ಮಾಡ್ತೀರಿ ನೀನು ಮಾಡಿದ್ದೀನಿ ನಾನು ಇವೆಲ್ಲ ನೀವು ಹಿಂಗೆಲ್ಲ ಮಾಡೋದಾದ್ರೆ ನಾವು ಇಲ್ಲಿವರೆಗೆ ನೀವು ಹೇಳಿದ್ದೆಲ್ಲ ಬರ್ಕೊಡೋಕ್ಕಲ್ಲ ಅವರು ಇವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವೊಬ್ಬರು ಜಿಲ್ಲಾಡಳಿತ ಈಗ ಇಡೀ ಎಂಟೇರ್ ಜನ ವಿರೋಧ ಆದಾಗ ನೀವ್ಯಾಕಲ್ಲಿ ಮಾಡೋಕೆ ಹೋಗ್ತೀರಿ ಕಾಂಪೌಂಡ್ ಹಾಕಿಸ್ತೀನಿ ಆಮೇಲೆ ಹೊಡೆದಾಕ್ತೀನಿ ಅಂದರೆ ನೀವು ಅರ್ಥ ಏನಂತೆ ಸರ್ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆಗೆ ಡಿಸ್ಕಸ್ ಹಾಗಾದ್ರೆ ಅಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾಂಪೌಂಡ್ ಹಾಕಕ್ಕೆ ಕೇಳವ್ರ ಅಲ್ಲ ಹೇಳಿ ಮತ್ತೆ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ದಲ್ಲೂ ಮಾತಾಡ್ತೀನಿ ಅಂತೀರಿ ಕಾಂಪೌಂಡು ಹಾಕಿಸ್ತೀನಿ ಅಂತೀರಿ ಯಾವುದು ಒಂದು ನಿಲುವು ತಗೊಳ್ಳಿ